ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಇಲಾಖೆಯಿಂದ ಇವತ್ತು ಬಂದಿದೆ. 6 ಮಂದಿ ಫಲಾನುಭವಿಗಳಿಗೆ ಸಹಿತ ಇವತ್ತು ತ್ರಿಚಕ್ರ ವಾಹನಗಳನ್ನು ಕೊಡೋದ್ರ ಮುಖಾಂತರ ಅವ್ರಿಗೂ ಅಡ್ಡಾಡಲಿಕ್ಕೆ ಅವರ ಜೀವನದ ಕಷ್ಟವನ್ನು ಬದಲಿಸುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ, ಇಲಾಖೆ ಅನ್ನುವಂಥ ಮಾತನ್ನು ಹೇಳಿ ನಾನು ಒಂದು ವಿಶೇಷವಾಗಿ ಹೇಳೋದಂದ್ರೆ, ಇವತ್ತೇನು ತ್ರಿಚಕ್ರ ಫಲಾನುಭವಿಗಳು ಅಂಗವಿಕಲರು ಇದ್ದಾರೆ, ತಾವು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು, ಸರ್ಕಾರದ ಯೋಜನೆ ಸರಿಯಾಗಿ ಪಡೆದುಕೊಳ್ಳೋದ್ರ ಮುಖಾಂತರ ತಮ್ಮ ಒಂದು ಭವಿಷ್ಯ ರೂಪಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಫಲಾನುಭವಿಗಳು ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ, ವಿಶೇಷವಾಗಿ ನಾನು ಈಗಾಗಲೇ ಕೇಳಿದ ಎಲ್ಲ ಫಲಾನುಭವಿಗಳಿಗೆ ಸದ್ಯ ಸರ್ಕಾರದಿಂದ 1400 ರೂಪಾಯಿ ಸಹಾಯಧನ ಬರ್ತಾ ಇದೆ. ಆದ ಕಾರಣ ಎಲ್ಲರಿಗೂ ಸಹಿತ ಸರ್ಕಾರದ ಯೋಜನೆಗಳು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಜೀವನವೇ ಕಷ್ಟ, ಆದರೂ ನೀವು ಇಷ್ಟು ಕಷ್ಟನ ನೋಡಿಕೊಂಡು ನಡೆಸ್ತೀರಂದ್ರೆ ಅದು ಭಗವಂತನ ಆಶೀರ್ವಾದ ಕಾರಣ. ಯಾಕಂದರೆ ಎಲ್ಲೋ ಒಬ್ಬೊಬ್ರಿಗೆ ಕಾಲಿನ ಕಷ್ಟ, ಒಬ್ಬೊಬ್ರಿಗೆ ಕೈ ಕಷ್ಟ, ಅಂಗವಿಕಲ ಪೂರ್ತಿ ಭಾಳ ಕಷ್ಟ, ಆದರೂ ಸಹಿತ ಎಲ್ಲವನ್ನು ನುಂಗಿ ತಾವೇನು ನಮ್ಮ ಜೀವನ ನಡೆಸ್ತಾ ಇದ್ದೀರಿ. ಮನಸ್ಸಿನಲ್ಲಿ ಒಂದು ಸ್ವಾಭಿಮಾನ ಮನೋಭಾವನೆ ಬೆಳೆಸಿಕೊಡ್ರಿ. ಮುಖ್ಯವಾಗಿ ಜೀವನ ಅನಿವಾರ್ಯ, ಜೀವನ ನಡೆಸಲೇಬೇಕು. ನಾವು ಸಹಿತ ಸಾಧ್ಯವಾದ ಮಟ್ಟಿಗೆ ಬೇರೆ ಉಪಯೋಗ ಆಗಬೇಕನ್ನುವಂಥ ದೃಷ್ಟಿಯಿಂದ ಸಹಿತ ನಮ್ಮ ಫಲಾನುಭವಿಗಳು ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅನ್ನುವಂಥ ಮಾತು.